El Shaddai Prayer Center, Desilila, Mohammed, the Pagudilan and the El Shaddai Care Center, Naturo, Aginali, the Hinana, now, an egg of the Udivi say the Christmas in the Chanale, sharing the love, and by now, the very particular Christmas, I am directly saying, you know, Aginali knows the little family, the ಒಂದು ವರ್ಷ ಆಯ್ತು. ಇದು ನಮ್ದು ಸೆಕೆಂಡ್ ಕ್ರಿಸ್ಮಸ್ ಅಲ್ಲ, ಸೆಕೆಂಡ್ ಕ್ರಿಸ್ಮಸ್ ಹಬ್ಬನ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಕ್ರಿಸ್ಮಸ್ ಅಂದ್ರೆ ಅದು ಎಲ್ಲ ಜನರಲ್, ಅದು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಕ್ರಿಸ್ಮಸ್. ನಾನು ತುಂಬಾ ಗಲ್ಫ್ ಕಂಟ್ರಿಗೆ ಹೋಗ್ತೀನಿ, ದುಬೈ, ಖತ್ತರ್, ಕ್ವೈತ್, ದೋಹಾ, ಎಲ್ಲ ಕಂಟ್ರೀಸ್ ಹೋಗ್ತೀನಿ ನಾನು, ಯಾಕೆಂದ್ರೆ ನಾನು ಟ್ರಾವೆಲರ್, ನಾನು ಟ್ರಾವೆಲ್ ಮಾಡ್ತೀನಿ. ಸೊ ಅಲ್ಲಿ ನಾನು ಗಲ್ಫ್ ಕಂಟ್ರಿಗೆ ಹೋಗುವಾಗ ಒಂದು ಶಾಪಿಂಗ್ ಸೆಂಟರ್ಗೆ ಹೋಗಿದೆ, ಹೋಗುವಾಗ ಕ್ರಿಸ್ಮಸ್ ಸಾಂಗ್ ಆಡ್ತಾ ಇದ್ದಾರೆ. ಏನ್ ಸಾಂಗ್? ಕ್ರಿಸ್ಮಸ್ ಸಾಂಗ್. ಗಲ್ಫ್ ಕಂಟ್ರಿ ಎಲ್ಲ ಮುಸ್ಲಿಂ ಕಂಟ್ರಿ, ಎಲ್ಲ ಮುಸ್ಲಿಂ ಕಂಟ್ರಿ. ಆದ್ರೂ ನಾನು ಕೇಳಿದೆ, ಇದು ಮುಸ್ಲಿಂ ಕಂಟ್ರಿ ಆದ್ರೂ ಕ್ರಿಸ್ಮಸ್ ಸಾಂಗ್ ಆಗ್ತಾರೆ ಅಂದ್ರೆ, ಅವ್ರು ಹೇಳಿದ್ರು ಕ್ರಿಸ್ಮಸ್ ಅಂದ್ರೆ ಎಲ್ರಿಗೂ ಅಂತ. ಅವರು ಶಾಪಿಂಗ್ ಅಲ್ಲಿ ಇದ್ರು ಹೇಳಿದ್ರು ಕ್ರಿಸ್ಮಸ್ ಅಂದ್ರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರು ಬುದ್ಧಿಸ್ಟ್, ಇಸ್ಲಾಮ್, ಹಿಂದೂಸು, ಕ್ರಿಶ್ಚಿಯನ್ಸ್, ಜೈನಿಸಮ್, ಪಂಜಾಬಿ, ಏನ್ ರಿಲಿಜಿಯನ್, ಏನ್ ಮತ ಏನಿದ್ರು ಆ ಕ್ರಿಸ್ಮಸ್ ಸೀಸನ್ ಬಂದ್ರೆ ಅವ್ರು ಎಲ್ಲ ಮರ್ತೋಗ್ಬಿಡ್ತಾರೆ. ನೀನು ಆ ಮಗನ, ನೀವು ಈ ಮಗನ, ನೀವು ಭಾಷೆನ, ನೀವು ಇದು ಇಲ್ಲ, ಅದು ಮರ್ತೋಗ್ಬಿಟ್ಟು ಎಲ್ರು ಏನೋ ಒಂದು ಸಂತೋಷ. ಅದೇನಂದ್ರೆ ಯೇಸು ಪರಮಾನು
ಈ ಭೂಮಿನಲ್ಲಿ ಹುಟ್ಟಿದ್ರು ಪುತ್ರ, ಅವ್ರು ಭೂಮಿನಲ್ಲಿ ಹುಟ್ಟಿದ್ರು, ಅದು ಒಂದು ಚರಿತ್ರ ಇದೆ. ಆದ್ರೂ ಅದು ಅವ್ರು ಹುಟ್ಟಿದ್ದು ಒಂದು ಆ ಡಿಸೆಂಬರ್ ಮಾಸದಲ್ಲಿ ಎಲ್ರಿಗೆ ಒಂದು ಸಂತೋಷ ಏನಂತ ಗೊತ್ತಿಲ್ಲ. ಎಲ್ರು ಇವಾಗ ಹೋಗ್ಬಿಟ್ಟು ನೋಡಿ ಬೆಂಗಳೂರಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ಎಲ್ಲ ಫುಲ್ ಲೈಟಿಂಗ್ ಆಗ್ಬಿಟ್ಟಿದ್ದಾರೆ. ಯಾರಂತ ಗೊತ್ತಿಲ್ಲ, ಫುಲ್ ಲೈಟಿಂಗ್. ಏನಂದ್ರೆ ಕ್ರಿಸ್ಮಸ್ ಬಂದಿದೆ, ಎಲ್ಲ ಸಂತೋಷವಾಗಿ. ಕ್ರಿಸ್ಮಸ್ ಅಂದ್ರೆ ಒಂದು ಸಂತೋಷ, ಒಂದು ಸಮಾಧಾನ, ದೇವ್ರನ್ನ ಪ್ರೀತಿ, ದೇವ್ರನ್ನ ಪ್ರೀತಿ. ಇನ್ನೊಂದು ಕ್ರಿಸ್ಮಸ್ ಅಂದ್ರೆ ಎಲ್ರು ಅವರು ಬಿರಿಯಾನಿ ತಿನ್ಕೊಂಡು ಅವರು ಹೊಸ ಬಟ್ಟೆ ಹಾಕೊಂಡು ಇರೋದೆಲ್ಲ. ಅವ್ರು ಏನ್ ಮಾಡ್ಬೇಕಂದ್ರೆ ಈ ತರ ಇದೆ ಅಲ್ಲ, ಈ ತರ ಗಿಫ್ಟ್ ಇದೆ, ಈ ತರ ಎತ್ತು ಬಿಡ, ಈ ತರ ಗಿಫ್ಟ್ ಇದೆ ಅಲ್ಲ, ಇದು ತಕೊಂಡು ಏನ್ ಮಾಡ್ಬೇಕು, ಯಾರೋ ಒಬ್ರು ಕೊಡ್ಬೇಕು. ಅದೇ ಕ್ರಿಸ್ಮಸ್ ಪುತ್ರ. ಅವರೇ ತಿನ್ಕೊಂಡು ಅವರೇ ಇದು ಮಾಡ್ಕೊಂಡು ಅವರೇ ಕುಟುಂಬನಲ್ಲಿ ಅವರೇ ಇದ್ಕೊಂಡು ಅದಂಗೆ ಇರೋದು ಕ್ರಿಸ್ಮಸ್ ಇಲ್ಲ. ಅದು ಯಾರು ಆ ತರ ನಾನು ಸೆಲೆಬ್ರೇಟ್ ಮಾಡಲ್ಲ, ಯಾರಿಗೂ ನಾನು ಹೇಳ್ತೀನಿ ಆ ಥರ ಮಾಡ್ಕೊಡಿದ್ರು. ಬಡವರಿಗೆ ಊಟ ಕೊಡಬೇಕು, ಅದು ಮಾತ್ರ ಅಲ್ಲ ಏನಾದರೂ ಒಂದು ಗಿಫ್ಟ್ ಕೊಡಬೇಕು. ಯಾಕೆಂದ್ರೆ ಅದು ಗಿಫ್ಟ್ ಶೇರಿಂಗ್, ಗಿಫ್ಟ್ ಕೊಡೋದುನೇ ಹಬ್ಬ ಕ್ರಿಸ್ಮಸ್. ಅದರಿಂದ ಇದು ನಮ್ಮ ಕೇರ್ಶಿರ ಕೇರ್ ಸೆಂಟರ್ ಅಲ್ಲಿ ಇದು ಸೆಕೆಂಡ್ ಇಯರ್ ನಮ್ದು ಕ್ರಿಸ್ಮಸ್ ಸೆಲೆಬ್ರೇಷನ್. ಸೊ ಇವತ್ತು ನಾನು ಇಲ್ಲಿ ಬಂದಿದ್ದು ಇಲ್ಲಿ ಇದಕ್ಕೆ ಬಂದಿದ್ದೀನಿ, ಇದಕ್ಕೆ ಬಂದಿದ್ದೀನಿ. ನಾನು ತಿಂಗಳಲ್ಲಿ ಒಂದು 2-3 times ಬರ್ತೀನಿ. ನಾನು ನನಗೆ ತುಂಬಾ ಕೆಲಸಗಳಿದೆ, ನಾನು ತುಂಬಾ ಅಲ್ಲೆಲ್ಲೇ ಇಟ್ಕೊಂಡಿದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ತುಂಬಾ ಮಾಡ್ತಾ ಇದ್ದೀನಿ ನಾನು. ಸೊ ನಾನು ಹೇಳಿದೆ ಸ್ಟಾಫ್ ಹತ್ರ, ಹೇಳಿದೆ ಮೇಡಮ್ ಹತ್ರ, ಹೇಳಿದೆ ಗಣೇಶ್ ಮೇಡಮ್ ಹತ್ರ, ಇವ್ರ ಹತ್ರ ಹೇಳಿದೆ ಈ ತರ 15 ತಾರೀಖಿಗೆ ನಾವೊಂದು ಕ್ರಿಸ್ಮಸ್ ಮಾಡೋಣ ಅಂತ. ಅವರು ಎಲ್ಲ ಅರೇಂಜ್ಮೆಂಟು ಎಲ್ಲ ನಾವು ಇಟ್ಟಿದ್ದೀವಿ. ಚೆನ್ನಾಗಿ ಒಂದು ಕೇಕು ಬಿರಿಯಾನಿ ಆಚೆಗಡೆ ರೆಡಿ ಆಗ್ತಾ ಇದೆ. ಎಲ್ಲ ಗಿಫ್ಟು ನಿಮಗೆ, ಸಾರಿಗಳು ಅದು ಇದು ಏನೇನು ತಗೊಂಡಿದ್ದೀವಿ ಎಲ್ಲ ಕೊಡ್ತೀವಿ. ಅದರಿಂದ ಇಲ್ಲಿ ಬರುವಾಗ ಇಲ್ಲಿ ಕೇರ್ ಸೆಂಟ್ರಲ್ಲಿ ನಿಮಗೆ ಬರಬೋದು. ಇಂದ ಕಡಲುಡಿಯ ಅನ್ಬು ಉಂಗಳುಕ್ಕೆ ವೆಳಿಪಡು, ದೇವರ ಅನ್ಬು ಅದು ವೆಳಿಪಡು. ರೆಂಡಾವ್ದು ಏನಾನ ಇಂದ ಇಡತ್ತಲ್ಲ ನಿಮಗೆ ಏನೆಲ್ಲ ನಾವು ಮಾಡೋಕ್ಕಿದ್ವೋ ಮಾಡ್ತೀವಿ. ಅದರಿಂದ ತುಂಬ ಸಂತೋಷ ನೀವು ಇಲ್ಲಿ ಬಂದಿದ್ದು, ಎಲ್ಲರೂ ಬಂದಿದ್ದೀರಾ. ಇನ್ನು ಬರುವ ಹೊಸ ವರ್ಷದಲ್ಲಿ 2024 ನೋಡಿ ಎಷ್ಟು ಸೀಕ್ರೆ ಈ ವರ್ಷ ಮುಗೀತು ನೋಡಿ. 2023 ಇವಾಗ ಜನವರಿ ಸ್ಟಾರ್ಟ್ ಆಗ್ತಾರ ಇತ್ತು, ಅದೊಳಗಡೆ ಇವಾಗ ಡಿಸೆಂಬರ್ ಬಂದ್ಬಿಡ್ತು. ಇಲ್ಲಿಯಾ ಡಿಸೆಂಬರ್ ಬಂದಿರುತ್ತೆ, ಇಬ್ಬ ಒಂದೂರು 14 ಇಂದ ವರ್ಷವೇ ಮುಡಿಯಬೋದು. ಇಂದ ವರ್ಷ ಮುಡಿಯೋದು ಹೊಸಲರ್ಗೆ ತೇದಿಯೇ ತೆರಿಯಾದು, ಮಾಸ ಮಂದಿರಿಯಾದ್ರು ತೇದಿಯನ್ನು ತೆರಿಯಾದು. ಆಯ ಬರೆದು ಹೋದು ಹುಡುಗ ನೀ ವೇರೆ ನಾತ ನಾಗ ಕಂಡೋ ಅಪ್ಪಡಿನ್ ಸೊಲ್ಲಿಟ್ಟು ಹೊಸಲರ್ ಅಪ್ಪಡಿ ಅಣ್ಣ ಏನಾನ ತೇದಿ ಏನಾನ ಆಗ್ಬೋದು. 12 months ಮುಂಚಿಚ್ಚು ಇಪ್ಪ ವಂದುಟ್ಟು ಮುಡಿಯ ಹೋದು. ಇಪ್ಪ ಪುದು ವರ್ಷದಲ್ಲ ನಮ್ಮ ಹೋಗ ಪೋರೋ 2024 ಅಲ್ಲಿ ಹೋಗ್ತೀವಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡ್ಲಿ, ದೇವ್ರು ಎಲ್ಲರಿಗೂ ಏನ್ ಮಾಡ್ಲಿ ಒಳ್ಳೇದು ಮಾಡ್ಲಿ. ನಾವು ಒಳ್ಳೇದು ಮಾಡಬೇಕು ಗೊತ್ತಿರ ಎಲ್ರಿಗೂ, ಎಲ್ರಿಗೂ ತಾನೇ ಹೇಳೋದು. ನಾವು ಒಂದು 10 ರೂಪಾಯಿಗೆ ಒಳ್ಳೇದಿ ಮಾಡಿದ್ರೆ ದೇವ್ರು ನಮ್ಗೆ 100 ರೂಪಾಯಿಗೆ ಮಾಡ್ತಾರೆ. ಕೇಳ್ರಿ ಎಲ್ರು, ನಾನು ಹೇಳೋದು ಕೇಳ್ರಿ, ಎಲ್ರು ಕೇಳ್ರಿ. ನಾವು ಒಂದು 10 ರೂಪಾಯಿಗೆ ಯಾರಿಗಾವ್ದು ಒಳ್ಳೇದಿ ಮಾಡಿದ್ರೆ, ನೀನು ಯಾರಿಗಾವ್ದು ಒಂದು 10 ರೂಪಾಯಿ ಕೊಟ್ರೆ ನಿಮ್ಗೆ ದೇವರು 100 ರೂಪಾಯಿ ಕೊಡ್ತಾರೆ. ಹೆಂಗ್ ಕೊಡ್ತಾರೆ, ಹೆಂಗೋ ಕೊಡ್ತಾರೆ ಗೊತ್ತಾ. ಇವಾಗ ಇದು ಕೊಡ್ತೀವಿ, ಇದು 100 ರೂಪಾಯಿ ಇಲ್ಲ, ಇದು ಜಾಸ್ತಿಯೇ ದುಡ್ಡು ಗೊತ್ತಿರ. ಯಾರಿಗೋ ನೀವು 10 ರೂಪಾಯಿ ಕೊಟ್ಟಿದ್ದೀರಾ, ಇವಾಗ ನಾನು ಇದು ನಿಮ್ಗೆ ಕೊಡ್ತೀನಿ. ಈ ಬಟ್ಟೆಗಳು ಇದೆಲ್ಲ ಇದೆ, ಇದು ಯಾರಿಗೋ ನೀವು ಕೊಟ್ಟಿದ್ದೀರಾ, ಇವಾಗ ಇಲ್ಲಿ ನಾವು ಕೊಡ್ತೀವಿ. ಅದಕ್ಕೆ ಏನಂದ್ರೆ ನಾವು ಕೊಡಬೇಕು, ಮಿತ್ತೂರು ಚೆನ್ನಾಗಿರ್ಬೇಕು. ಅದನ್ನ ಇದು ಕ್ರಿಸ್ಮಸ್ ಹಬ್ಬನಲ್ಲಿ ಇವತ್ತು ಚೆನ್ನಾಗಿ ಸಂತೋಷವಾಗಿರ್ಲಿ. ಏನೆಲ್ಲ ನಾವು ಕೊಡಕ್ಕಿದ್ವಿ ಅದು ಕೊಡ್ತೀವಿ, ಕೊಟ್ಟು ನಿಮ್ಮನ್ನ ಸಂತೋಷವಾಗಿ ಇಲ್ಲಿಂದ ಕಳ್ಸಕ್ಕಿದ್ದೀವಿ. ಅದು ಅವ್ರ ಗ್ರೂಪ್ ಬರ್ಬೇಕಿಲ್ಲ, ಅದೇ ಚಿನ್ಕೋಟಲ್ಲಿ ಬರಬೇಕು. ಯಾಕೆಂದ್ರೆ ಅವರೇ ಒಂದು ಡ್ಯಾನ್ಸ್ ಆಡೋದು, ಒಂದು ಡ್ಯಾನ್ಸ್ ಅವರೇ ಪ್ರಾಕ್ಟೀಸ್ ಮಾಡಿದ್ದಾರೆ. ಇವಾಗ ಅಲ್ಲಾದ್ರೆ ಅವ್ರು ಏನು ಪ್ರಾಕ್ಟೀಸ್ ಮಾಡಿಬಿಟ್ಟು ಡ್ಯಾನ್ಸೇ ಆಡಲಿಲ್ಲ ಅಂತ ಅವರು ಅದಕ್ಕೆ ಬಂದ್ಬಿಟ್ಟು ಒಂದು 2 ನಿಮಿಷ. ಇನ್ನೊಂದು ಹಾಡು ಯಾರು ನಮ್ಮ ಅಯ್ಯವರು ಹೆಸರು ಮಂಜು, ಮಂಜು ಅವರು ನೋಡಿ ಹೆಂಗ ಆಡ್ತಾರೆ ನೋಡಿ. 2 ಕಣ್ಣು ಇಲ್ಲ ಆದರೂ ಅವ್ರ ಕೈಯಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ನೋಡಿ, ಅವರೇ ಆಡ್ತಾ ಇದ್ದಾರೆ. ಇನ್ನೊಂದು ಆಡಿ ಆಮೇಲೆ ನಾವು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ. ಅಗಸ್ಟಿನ್ ಅವರು ಮಂಜು ಆಡಿ. ಬಂದ
ಸಿಸ್ಟರ್ ಅವರು ಅವ್ರು ಹಾಡು ಹಾಡ್ತಾರೆ ಇಲ್ಲೇ ಆಪೋಸಿಟ್ ಅಲ್ಲಿ ಮನೆ ಸಿಸ್ಟರ್ ಅವ್ರದ್ದು ಹಾಡು ಧ್ಯಾನಿಕವೇ ಎಂದೇ ಉಳ್ಳೆಲ್ಲ ನೋಡಿ
ಇವಾಗ ನಾವು ಸ್ಟಾರ್ಟ್ ಮಾಡೋಣ ಈ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರೋಗ್ರಾಮ್ ಒಂದು ಡಾನ್ಸ್ ಹುಡುಗರು ಇವಾಗ ಡಾನ್ಸ್ ವೆಲ್ಕಮ್ ಡಾನ್ಸ್ ವೆಲ್ಕಮ್ ಡಾನ್ಸ್. ಇವಾಗ ನಮ್ಮ ಡಿಸೇಬಲ್ಡ್ ಚಿಲ್ಡ್ರನ್ಸ್ ಇವಾಗ ಆಡುತ್ತಿದ್ದಾರೆ. ಸೊ ನೌ ವಿ ಹ್ಯಾವ್ ಅ ವೆಲ್ಕಮ್ ಸಾಂಗ್ ಫ್ರಮ್ ಅವರ್ ಚಿಲ್ಡ್ರನ್, ಅವರ್ ಡಿಸೇಬಲ್ಡ್ ಅವರ್ ಚಿಲ್ಡ್ರನ್ ದೇ ವಿಲ್ ಡು ಅ ಡಾನ್ಸ್. ಮ್ಯೂಸಿಕ್ ಕ್ಲೀನ್ ಮಾಡ್ಕೊಂಡಿರಿ. ವೆರಿ ಗುಡ್. ಎಲ್ಲರೂ ಕರೆಯಲು ಕಟ್ಟಿ ನಾವು ಚಪ್ಪಲಿ ಕಟ್ಟಿ ಅಲ್ಲ ಹೋಗಿದ್ದು ನಮ್ದು ಮಗಳು ಒಂದು ವರ್ಷ ಜೊತೆ ನಿಲ್ಲಿದ್ದಾರೆ. ಇವರೆಲ್ಲ ಒಂದು ವರ್ಷ ಒಂದು ವರ್ಷವಾಗಿ ನಮ್ಮ ಕುಳುವೆ ಓಕೆ. ಅದೇ லைஃப் போடிங் இருக்கு கரெக்ட் ஆளுங்க wireless device is ready to pair. Your device is now connected. ಮಾಡಿ
ಒಂದು ಎಲ್ಲರೂ ಚಪ್ಪಲಿ ತಟ್ಟಿ ತುಂಬಾ ದೂರ ಅಂತ ಬಂದಿದ್ದಾರೆ ಕ್ರಿಸ್ಮಸ್ ಫಾದರು ಎಲ್ಲರೂ ಚಪ್ಪಲಿ ತಟ್ಟಿ ಎಲ್ಲರೂ ಓ ಇದೆಲ್ಲ ಸ್ವೀಟ್ ಎಲ್ಲ ತುಂಬಾ ಸ್ವೀಟ್ ಇದೆ ನೆಕ್ಸ್ಟ್ ಪ್ರೋಗ್ರಾಮ್ ಬನ್ನಿ ಬೇಗ ಟೈಮ್ ಆಯ್ತು ನೆಕ್ಸ್ಟ್ ಪ್ರೋಗ್ರಾಮ್ ಬನ್ನಿ ತುಂಬಾ ಜನರು ನೋಡ್ತಾ ಇದಾರೆ ಫೇಸ್ಬುಕ್ ಅಲ್ಲಿ ಇವಾಗ ಲೈಫ್ ಹೋಗ್ತಾ ಇದೆ ಸೊ ಎಲ್ಲರೂ ನೀವೆಲ್ಲ ಫೇಸ್ಬುಕ್ ಅಲ್ಲಿ ಬಂದ್ಬಿಡ್ತಾರೆ ಏನಪ್ಪ ಅದು ಫೇಸ್ಬುಕ್ ಅದು ಫೇಸ್ ಇದೆ ಅದು ಅಲ್ಲಿ ಒಂದು ಫೇಸ್ಬುಕ್ ಇದೆ ಎಲ್ಲ ಚಪ್ಪಲಿ ಎಲ್ಲ Super natural.
ಎಲ್ಲರಿಗೂ ಊಟ ಚೆನ್ನಾಗಿದೆಯಾಗೆ ಮನೆ ಕೇಳ್ತೀನಿ ಮಾಮೂಲಿ ಚೆನ್ನಾಗಿದೆಯೇ ಚೆನ್ನಾಗಿದೆಯಾ ಇಲ್ಲಾದ್ರೆ ಹೇಳ್ಬಿಡಿ ಎಲ್ಲ ಚೇಂಜ್ ಮಾಡ್ಬಿಡ್ತೀನಿ
ಆಮೇಲೆ ಎಲ್ಲ ಚೆನ್ನಾಗಿದೆ. ನಾವು ಅವ್ರ ಸ್ಟಾಫ್ಗೆ ಇವಾಗ ನಾನು ಒಂದು ಗಿಫ್ಟ್ ಕೊಡಕ್ಕಿದ್ದೀನಿ ಈ ಕ್ರಿಸ್ಮಸ್ ಹಬ್ಬಕ್ಕೆ. ಫಸ್ಟ್ ನಮ್ಮ ಅತಿಥಿಯಲ್ಲಿರುವ ಜಾಯಿಸ್ ಮೇಡಮ್ ಎಲ್ರೂ ಕರೆಯಲು ಕಟ್ಟಿದ ಅವರವ್ರನ್ನ ಜಾಯಿಸ್ ಮೇಡಮ್ ಅವರು ಅಂಕಲ್ ಮ್ಯಾಥ್ಯೂ ಅಂಕಲ್ ಎಷ್ಟು ವರ್ಷ ಗೊತ್ತು ಎಷ್ಟು ವರ್ಷ ಗೊತ್ತು ಮ್ಯಾಥ್ಯೂ ಅಂಕಲ್ ಅವರು ಹಸ್ಬೆಂಡು ತೀರೋಗ್ಬಿಟ್ರು. ಆದ್ರೂ ಅವರು ಅವ್ರನ್ನ ನಾವು ಆರ್ಡರ್ ಮಾಡ್ತೀವಿ, ಅವ್ರ ಕಂಫರ್ಟ್ ಮಾಡ್ತೀವಿ. ಅವರು ತುಂಬಾ ಸಂತೋಷ, ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಕೆಲಸಗಳು. ಒನ್ ಮೋರ್ ಟೈಮ್ ಅವ್ರಿಗೆ ಎಲ್ಲರೂ ಚಪಾಯಿ ಕಟ್ಟಿ ಅವರಿಗೆ ಒಂದು ಗಿಫ್ಟ್ ನಾವು ಕೊಡಕ್ಕಿದ್ದೀವಿ. ಎಲ್ಲ ಚಪ್ಪಲಿ ಕಟ್ಟಿ ಅದನ್ನ ಅವರು ಎಲ್ಲ ಓವರ್ಆಲ್ ಮ್ಯಾನೇಜ್ಮೆಂಟ್ ಇಲ್ಲಿ ಮಾಡೋದು, ನಾನು ದುಡ್ಡು ಕಲ್ಸೋದು ಎಲ್ಲ ನಂದು, ಇಲ್ಲಿ ಮಾಡೋದು ಅವ್ರ ಕೆಲಸ. ಎಲ್ಲ ದುಡ್ಡು ನಾನು ಕಲ್ಸೋದು, ಏನ್ ಕುರ್ತಿ ಇಟ್ಕೊಡ್ದು, ಏನು ಕಮ್ಮಿ ಇಟ್ಕೊಡ್ದು. ಒಂದು ಗೊತ್ತಾ ನಿಮ್ಗೆ, ಒಂದು ವರ್ಷಗೆ 80,000 ರೈಸ್ ಬ್ಯಾಗ್ ತಗೊಳ್ತೀವಿ. ಒಂದು ವರ್ಷಕ್ಕೆ ಎಷ್ಟು ಬ್ಯಾಗು, ಎಷ್ಟು ಬ್ಯಾಗು 80,000 25 kg 25 kg ಒಂದು ಅರಸಿ ಬ್ಯಾಗ್ ರೈಸ್ ಬ್ಯಾಗ್ ಅಲ್ವಾ, ಅದು ಅಟ್ಲೀಸ್ಟ್ 75-80 ಬ್ಯಾಗ್ಸ್ ಒಂದು ವರ್ಷಕ್ಕೆ ತಗೊಳ್ಬಹುದು. ಎಷ್ಟು ಬ್ಯಾಗ್? 80 ಮೂಟಿಗಳು ಒಂದು ವರ್ಷಗೆ ಆಗುತ್ತೆ. ನಾನು ಸುಲಿಲ್ಲ ಸುಲೆಗಳ ಬೇಕಂದ್ರೆ ಅವ್ರ ಹತ್ರ ಕೇಳ್ಕೊಳ್ಳಿ, ಯಾಕೆಂದ್ರೆ ಬಾಳ ಹತ್ರ ಕೇಳ್ಕೊಳ್ಳಿ, ಅವರೇ ಎಲ್ಲ ಕುಕಿಂಗ್ ಮಾಡೋದು. ಇಲ್ಲಾದ್ರೆ ಬೇರೆ ಯಾರಾದ್ರೂ ಸ್ಟಾಫ್ ಹತ್ರ ಕೇಳ್ಕೊಳ್ಳಿ. ಎಲ್ಲ ರೈಸ್ ಮಾತ್ರ, ಮಿಕ್ಕಿನೆಲ್ಲ ಎಷ್ಟೋ ನಾವು ಖರ್ಚು ಮಾಡ್ತೀವಿ. ಒಂದು ತಿಂಗಳಿಗೆ 1.25 lakhs ನಾನು ಖರ್ಚು ಮಾಡ್ತೀನಿ. ಎಷ್ಟು? 1.25 lakhs ಒಂದು ತಿಂಗಳಿಗೆ. ಸ್ಟಾಫ್ಸ್ ಎಲ್ಲ ಸ್ಯಾಲ್ರಿ, ಬಾಡಿಗೆ, ಎಲೆಕ್ಟ್ರಿಸಿಟಿ, ವಾಟರ್, ಊಟ ಎಲ್ಲ ಇದಾದ್ರು ಕೊಟ್ಟು 1.25 lakhs ಖರ್ಚು ಮಾಡ್ತೀವಿ. ಒಂದು ವರ್ಷಕ್ಕೆ ಎಷ್ಟಾಯ್ತು? 12 lakhs 12-12 lakhs ಅಷ್ಟು ದುಡ್ಡುಗಳು ನಾವು ಕೊಟ್ಟು ಮಾಡ್ತೀವಿ. ಯಾಕೆಂದ್ರೆ ಒಂದೇ ಒಂದು, ನನ್ನ ಹತ್ರ ನನಗೆ ದೇವರು ಕೊಟ್ಟಿರುವ ಕಾರ್ಯಗಳನ್ನ ನಾನು ಶೇರ್ ಮಾಡ್ತೀನಿ ಅಷ್ಟೇ. ನಾನು ದುಡ್ಡದ ಏನ್ ಕೊಡ್ಲಿಲ್ಲ ನಿಮ್ಗೆ, ದೊಡ್ಡದ ಏನ್ ಕೊಡ್ಲಿಲ್ಲ, ಚಿಕ್ಕದು ಕೊಡ್ತೀನಿ. ಆದ್ರೂ ಪ್ರೀತಿಯಿಂದ ನಾನು ಮಾಡ್ಬೇಕಂತ ನನ್ಗೆ ಒಂದು ಆಸೆ, ಅದಕ್ಕೆ ನಾವು ಮಾಡ್ತಾ ಇದ್ವಿ. ಸೊ ತುಂಬಾ ಸಂತೋಷ. ನೆಕ್ಸ್ಟ್ ಬಾಳು ಎಲ್ಲರೂ ಚಪಾತಿ ಕಟ್ಟಿ ತುಂಬಾ ಸಂತೋಷ. ಇವರು ನಮ್ ಸೆಂಟರ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಒಳ್ಳೆ ಕೆಲಸ, ಒಳ್ಳೆ ಕಾಂಟ್ರಿಬ್ಯೂಷನ್. ಅವ್ರ ಸಂಬಳಕ್ಕೆ ಇದೆಲ್ಲ ಅವ್ರು ಏನೋ ಒಳ್ಳೇದು ಮಾಡ್ಬೇಕಂತ ಮಾಡ್ತಾರೆ. ಮಧು, ಮಧು ನಮ್ಮ ಡ್ರೈವರ್ ಮಾತ್ರ ಅಲ್ಲ, ಅವರು ಇಲ್ಲಿ ಇರುವ ಎಲ್ಲ ಅವರೇ ಮಾಡುದು. ಮಧು ಒಂದು ಬೇರೆ ಡ್ರೈವರ್ ಮಾತ್ರ ಇಲ್ಲ, ಅವ್ರು ಎಲ್ಲ ಸೇರ್ಕೊಂಡು ಮಧು ಒಳ್ಳೆ ಬಾಯು, ಒಳ್ಳೆ ಬಾಯ, ಒಳ್ಳೆ ಹುಡುಗ, ಒಳ್ಳೆ ಹುಡುಗ. ಸಮಟೈಮ್ಸ್ ಅವ್ರಿಗೆ ಟೆನ್ಷನ್ ಆಗ್ಬಿಡುತ್ತೆ, ಆದ್ರೂ ಅವ್ರ ಪಾತ್ರ ಇದ್ದಾರೆ ನೋಡಿ. ಹೇಳಿದೀನಿ ಏನಾದ್ರೂ ಮಾಡಿದ್ರೆ ಅವ್ರಿಗೆ ಅದು ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಂತ. ಆದ್ರೂ ಒಳ್ಳೆ ಕೆಲಸ, ಟ್ರೈನಿಂಗ್, ಸೇಫ್ಟಿ, ನಮ್ ಗಾಡಿ
ಅಲ್ಲಿ ಎಂಜಿನ ಮ್ಯಾನೇಜ್ಮೆಂಟ್ ಸೇಫ್ಟಿ ಟ್ರೈನಿಂಗ್ ಆಟೋ ಯೂಸ್ ಮಾಡ್ತಾರೆ ಮಿಕ್ಕದು ಎಲ್ಲ ಕೆಲಸವೂ ಇಲ್ಲ ಎಲ್ಲ ಇವರು ಒಂದೇ ಕೈ ಇರೋದು ಕೆಲಸರು ಎಲ್ಲ ಕೆಲಸ ಮಾಡ್ತಾರೆ ತುಂಬಾ ಸಂತೋಷ ನನಗೂ ತುಂಬಾ ಸಂತೋಷ ಎಲ್ಲರೂ ಇನ್ನೊಂದು ಸಾರಿ ಸಭೆ ಇಟ್ಟಿದ್ದಾರೆ ಕಮಲಮ್ಮ ಬನ್ನಿ ಇಲ್ಲಿ ಕಮಲಮ್ಮ ಕಮಲಮ್ಮ ಇಲ್ಲಿ ಹೆಲ್ಪಿಂಗ್ ಕೆಲಸ ಮಾಡ್ತಾ ಇದಾರೆ ಎಷ್ಟು ತಿಂಗಳು ಆಯ್ತು ಟೂ ಮಂತ್ಸ ತ್ರೀ ಮಂತ್ಸ್ ಆಯ್ತಾ ಕಮಲಮ್ಮ ಬನ್ನಿ ತುಂಬಾ ಸಂತೋಷ ನಮ್ಮ ಜೊತೆಯಲ್ಲಿ ಭೂಮಿ ಅವರು ಕೆಲಸ ಮಾಡ್ತಾ ಇದ್ರೆ ಒಂದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಫೈವ್ ಮಂತ್ಸ್ ಫೈವ್ ಮಂತ್ಸ್ ಇಲ್ಲಿ ನಮ್ಮ ಸೆಂಟ್ರಲ್ಲಿ ಕೆಲಸ ಮಾಡ್ತಾರೆ ತುಂಬಾ ರೆಸ್ಪಾನ್ಸಿಬಿಲಿಟಿ ತುಂಬಾ ರೆಸ್ಪಾನ್ಸಿಬಲ್ ಒಂದು ಸ್ಟಾಫ್ ಎಲ್ಲ ನೋಡ್ಕೊಳ್ತಾರೆ ಅಡಿಗೆ ಮಾಡಿದ್ರು ನೋಡ್ಕೊಳ್ತಾರೆ ಎಲ್ಲ ಕ್ಲೀನ್ ಮಾಡಿದ್ರು ನೋಡ್ಕೊಳ್ತಾರೆ ಎಲ್ಲನ ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ತುಂಬಾ ಸಂತೋಷ ನನ್ಗೆ ತುಂಬಾ ಸಂತೋಷವಾಗಿದೆ ಎಲ್ಲರೂ ಸಫಲಿತಕ್ಕೆ ಅವರಿಗೆ ನಾವು ಭೂಮಿ ಅವರು ಆಯ್ತು ಒಂದು ಸ್ಟಾಫ್ ಆಯ್ತಲ್ಲ ಓಕೆ ಇವಾಗ ನಾವು ಗಿಫ್ಟ್ಸ್ ಕೊಡಬೇಕಾಗಿದೆ ಚಿಲ್ಡ್ರನ್ಸ್ ಹುಡುಗರಿಗೆ ನಾವು ಗಿಫ್ಟ್ ಕೊಡ್ಬೇಕಲ್ಲ ನಮ್ಮ ಸೆಂಟ್ರಲ್ಲಿ ರೆಗ್ಯುಲರ್ ಆಗಿ ಬಂದು ಹೋಗುವ ನಮ್ಮ ಚಿಲ್ಡ್ರನ್ಸ್ ಇದ್ದಾರೆ ಅವ್ರನ್ನ ಇವಾಗ ಕಲಿತೀವಿ ನಾವು ಎಲ್ಲರೂ ಒಬ್ಬೊಬ್ಬರಾಗಿ ಬನ್ನಿ ಬನ್ನಿ ಇವನೇ ಬೆಸ್ಟ್ ನಮ್ ಸೆಂಟ್ರಲ್ಲಿ ಇವನೇ ಬೆಸ್ಟ್ ಡಾನ್ಸ್ ಕಾಫಿಯ ಗಾಡಿ ತಕೊಂಡು ಡಾನ್ಸ್ ಕಾಫಿಯ ಗಾಡಿ ತಕೊಂಡು ಎಲ್ರು ಕೆಲಸ ಕೇಳ್ತಾರೆ ಎ ಸಿ ಗಾಡಿ ಹೋಗ್ಬೇಕಂತ ಹಿಂಗೆ ಡಾನ್ಸ್ ಕಾಫಿಯ ಸಾವಿ ತಕೊಂಡಿರ್ತಾರೆ ಯಾವಾಗ ತಗೊಂಡು ಬಿಡ ಗೊತ್ತಿಲ್ಲ ಬನ್ನಿ
Thank you.
ترى
نعم سيستر كلنا Thank you.
ಫೋಟೋ ಎತ್ತು ಹುಡುಕಿ ಕೊಡ್ತಾನ ನಮ್ಮ ಫೋಟೋ ಎಲ್ಲ ಸರಿಯಾಗಿ ಹುಡುಕ ಮಾಡ್ತಾರೆ ನಿಮ್ಮ ಫೋಟೋ ಯಾರು ಸರ್ ಎಡಿತಾ ಅಪ್ಪ ನೀರು ಯಾರೋ ಒಂದು ಫೋಟೋ ಎತ್ತಿರುಂಗ ತಂಬಿ ಎತ್ತಿರ್ಯಾ ಇಲ್ಲ ಅದನ್ನ ಲೈಕ್ ಪಾಯಿಂಟ್ ಓಕೆ ನೀ ತಂಬಿ ಅವ್ರ ಫೋಟೋ ಎಡಪ್ಪ சரி இப்ப நம்ம கீபோர்ட் பிளேயர் இருக்கு நம்முடைய அகஸ்டின் நம்ம கூப்பிடுறோம் கீபோர்ட் பிளேயர் சார் தயவு செய்து வாங்க சாருங்க அவர் வந்து ரொம்ப டேலண்டடுங்க இவருக்கு கண்ணும் காணும் அது தும்பா டேலண்ட் ஏன் மியூசிக் அங்க பாஸ்தாரு சினிமானு பாஸ்தாரு கிறிஸ்டியனும் பாஸ்தாரு எல்லா ரிலிஜனும் பாஸ்தாரு எல்லாரும் சப்பாலி தட்டி ஜெகேஸ்வரமா வாங்கப்பா தம்பி சூப்பரா வாசிக்கிறீங்க ஹேப்பி கிறிஸ்மஸ் அகஸ்டின் அகஸ்டின் அவருக்கு சப்பாலி தட்டி எல்லாரும் ராக்கி வந்து Rocky, give a hand to Rocky. Thank you. ಇವಾಗ ಲಾಸ್ಟ್ ಕಟಿಂಗ್ ಕೇಕ್ ಕ್ರಿಸ್ಮಸ್ ಕೇಕ್ ಕ್ರಿಸ್ಮಸ್ ಕೇಕ್ ತುಂಬಾ ದೊಡ್ಡ ಕೇಕ್ ರಿಯಲ್ ಕ್ರಿಸ್ಮಸ್ ಬಂದಿದೆ ಇಲ್ಲಿ ನೋಡಿ ಇವಾಗ ಕೇಕ್ ಬರುತ್ತೆ ನೋಡಿ ಹೆಂಗಿದೆ ನೋಡಿ ಇಲ್ಲ ಕ್ರಿಸ್ಮಸ್ ಕ್ರಿಸ್ಮಸ್ ಮ್ಯೂಸಿಕ್ ತಂದೆ ಸುಮ್ಮನೆ ಸೂಪರ್ ಜಿಂಗಲ್ ಬೆಲ್ ಪೋಟು ಬಾ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಹಾಡು ಎಲ್ಲರೂ ಡ್ಯಾನ್ಸ್ ಆಡ್ಬೇಕು ಎಲ್ಲರೂ ಎದ್ದೊಳಿ ಎಲ್ಲರೂ ಯಾರು ಎದ್ದೊಳಿ ಆಗುತ್ತೋ ಇಲ್ಲಾಂದ್ರೆ ಕುತ್ಕೊಳ್ಳಿ ಪರವಾಗಿಲ್ಲ ಆದ್ರೆ ಜಿಂಗಲ್ ಬೆಲ್ ಅಂದ್ರೆ ನಾವೆಲ್ಲರೂ ಡ್ಯಾನ್ಸ್ ಆಡಕ್ಕಿದ್ದೀವಿ ಬಳಕಿದ್ದೀವಿ ಇವಾಗ ಎಲ್ರು ನಾನು
ಹೋಗಿದೆ, ಕತ್ತಲು ಹೋಗಿದೆ, ಬೆಳಕನ್ನ ದೇವರು ಕೊಟ್ಟಿದ್ದಾರೆ. ಎಲ್ರೂ ಕತ್ತಲಲ್ಲಿ ಬಾಳ್ಕೊಳ್ದು ಎಲ್ರೂ ಬೆಳಕಲ್ಲಿ ಬಾಳ್ಬೇಕು. ಎಲ್ರೂ ಹೇಳಿ ಹ್ಯಾಪಿ ಕ್ರಿಸ್ಮಸ್. ಯಾಕಂದ್ರೆ ಕೇರ್ಫುಲ್ ಆಗಿ ಆಫ್ ಮಾಡಿ, ಇದು ನೀವು ಕ್ಯಾಂಡಲಿಂಗ್ ಇಟ್ಕೊಳ್ಳಿ, ಓಕೆನಾ? ಕ್ಯಾಂಡಲ್ ನೀವು ಇಟ್ಕೊಳ್ಳಿ, ಕ್ಯಾಂಡಲಿಂಗ್ ಗಿಫ್ಟ್ ಆಫ್ ಮಾಡಿ, ಆಫ್ ಮಾಡಿ, ಆಫ್ ಮಾಡಿ. ಯಾಕಂದ್ರೆ ಆಫ್ ಮಾಡಿ, ಆಫ್ ಮಾಡಿ, ಆಫ್ ಮಾಡಿ, ಎಲ್ಲರೂ ಆಫ್ ಮಾಡಿ. ಕ್ಯಾಂಡಲ್ ನೀವು ತಕೊಂಡು ಹೋಗಿ, ಮನೆಗೆ ತಕೊಂಡು ಹೋಗಿ, ತಕೊಂಡು ಹೋಗಿ, ನೀವೊಂದು ಸುವಿನಿಯರ್ ತರ ಇಟ್ಕೊಳ್ಳಿ, ಓಕೆನಾ? ಇವಾಗ ಲಾಸ್ಟ್ ಕೇಕ್ ಕಟ್ ಮಾಡ್ತೀವಿ, ಓಕೆನಾ? ಇವಾಗ ಒಂದು ಲಾಸ್ಟ್ ಕೇಕ್ ಕಟ್ ಮಾಡ್ತೀನಿ ಅಂದ್ರೆ ನಮ್ಗೆ ನಮ್ಗೆ ಎಲ್ರೂ ಯಾರು ಎದ್ದು ನಿಲ್ಬೋದು ಎದ್ದು ನಿಂತ್ಕೊಳ್ಳಿ, ಇಲ್ಲಾದ್ರೆ ಕೂತ್ಕೊಂಡಿರ್ರು ಕೂತ್ಕೊಳ್ರಿ, ಎದ್ದು ನಿಲ್ಲೋರು ಎಂಚು ನಿಕ್ಕಲು ನಿಲ್ಲಿಂಗ ಸರಿಯಾ? ಇಲ್ಲಾದ್ರೆ ಕೆಳಗಡೆ ಕೂತಿರು ಕೂತಿರಿ, ಯಾರೆಲ್ಲ ಎದ್ದು ನಿಂತ್ಕೊಳ್ಳ ಆಗುತ್ತೋ ಎದ್ದು ನಿಂತ್ಕೊಳ್ಳಿ. ಇವಾಗ ನಾವು ಕೇಕ್ ಕಟ್ ಮಾಡಿದ್ವಿ, ಹೆಂಗಿವಾಗ ಎಲ್ರಿಗೂ ಬರ್ತ್ಡೇ ಬಂದ್ರೆ ಕರೆಕ್ಟ್ ಆಗಿ ಆ ಬರ್ತ್ಡೇ ಅವತ್ತು ಒಂದು ಕ್ಯಾಂಡಲ್ ಒಂದು ಕೇಕ್ ಕಟ್ ಮಾಡ್ತೀವಿ, ನಾವು ಕ್ಯಾಂಡಲ್ ಇಡ್ತೀವಿ. ಈ 25th ಡಿಸೆಂಬರ್ ಜೀಸಸ್ ಬರ್ತ್, ಯೇಸು ಸ್ವಾಮಿ ಅವರು ಚಲಿಸಿದ್ರು, ಅವ್ರು ಹುಟ್ಟಿದ್ರು, ಅದಕ್ಕೆ ವರ್ಲ್ಡ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಇವಾಗಲೂ ನಾವು ಜೀಸಸ್ ಇಂದ ಬರ್ತನ, ಅವ್ರು ಹುಟ್ಟಿದ ಆ ದಿನಗೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ನಾನು ಇವಾಗ ಕಟ್ ಮಾಡಿದ್ದೀನಿ, ಎಲ್ರು ಹೇಳಿ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. ಎಲ್ಲರಿಗೂ
ಸಂಖ್ಯೆ ಇಟ್ಟಿದ್ದೆ ಊಟ ಮಾಡಿಕೊಂಡಿದ್ವಿ. ದೋಸ್ ವಾಚ್ ಮೀ ಆನ್ ಲೈವ್ ಆನ್ ಫೇಸ್ಬುಕ್, ದೋಸ್ ವಾಚ್ ಮೀ ಆನ್ ಫೇಸ್ಬುಕ್. ಅಶ್ವಿನ ಕೇರ್ ಸೆಂಟರ್ ಅವರ್ ಕ್ರಿಸ್ಮಸ್ ಪ್ರೋಗ್ರಾಮ್ ಇಸ್ ಫಿನಿಶ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. நீங்க எங்களோடு கூட இந்த நிகழ்ச்சியை பார்த்துக் கொண்டிருந்தீர்கள், உங்கள் யாவருக்கும் நன்றி. பார்த்துக் கொண்டிருக்கிற எல்லாருக்கும் கிறிஸ்துமஸ் நல் ஆசீர்வாத வாழ்த்துக்கள். ஹாப்பி அண்ட் வெரி கிறிஸ்துமஸ். டேக் கேர், பை பை.